ಇದೆ ಟ್ಯೂಸ್ಡೇ ಇವತ್ತು ನೈಟ್ ಗೆ ಡಿನ್ನರ್ ಪ್ರಿಪೇರ್ ಮಾಡ್ತಿದ್ದೆ ಸೊ ಶೇರ್ ಮಾಡೋಣ ಅನ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡಿದೀನಿ ಚಪಾತಿ ಮಾಡ್ತಾ ಇದೀನಿ ಡಿನ್ನರ್ ಗೆ ಆಮೇಲೆ ಏನ್ ಗ್ರೇವಿ ಅಂತ ಏನು ಡಿಸೈಡ್ ಮಾಡಿಲ್ಲ ಸೊ ಫಸ್ಟ್ ಚಪಾತಿ ಮಾಡ್ಬಿಡ್ತೀನಿ ಆಮೇಲೆ ಗ್ರೇವಿನ ಡಿಸೈಡ್ ಮಾಡ್ತೀನಿ ಯೂಶುವಲಿ ಗ್ರೇವಿ ಪ್ರಿಪೇರ್ ಮಾಡಿ ಚಪಾತಿ ಮಾಡ್ತಿದ್ದೆ ಬಟ್ ಇವತ್ತು ಇನ್ನು ಏನ್ ಗ್ರೇವಿ ಅಂತ ಡಿಸೈಡ್ ಮಾಡಿಲ್ಲ ಸೊ ಬನ್ನಿ ಚಪಾತಿ ಸ್ಟಾರ್ಟ್ ಮಾಡೋಣ ನಾನು ಯಾವಾಗಲೂ ಚಪಾತಿ ಮಾಡಿದಾಗ ಈ ತರ ಅಲ್ಯೂಮಿನಿಯಂ ಫಾಯಿಲ್ ಅಲ್ಲಿ ಹಾಕಿ ಇಟ್ಬಿಡ್ತೀನಿ ಸೋ ದಟ್ ಅದು ನೆಕ್ಸ್ಟ್ ತಿನ್ನುವಾಗಲೂ ಅಷ್ಟು ಏನಂತಾರೆ ಚೆನ್ನಾಗಿರುತ್ತೆ ಅದರ ಫ್ರೆಶ್ನೆಸ್ ಹಾಗೇ ಇರುತ್ತೆ ಒಂತರ ತೇವಾಂಶ ಕೆಲವು ಸರಿ ನೋಡಿರಬಹುದು ಚಪಾತಿ ಕೆಳಗಡೆದು ಒಂತರ ತೇವ ತೇವ ಆಗ್ಬಿಟ್ಟಿರುತ್ತೆ ಆ ತರ ಎಲ್ಲ ಆಗಲ್ಲ ಅದಕ್ಕೆ ನಾನು ಅಲ್ಯೂಮಿನಿಯಂ ಫಾಯಿಲ್ ಅಲ್ಲಿ ಕವರ್ ಮಾಡಿ ಇಟ್ಬಿಡ್ತೀನಿ ಇದನ್ನ ನನ್ನ ಮಗ ಯಾವಾಗಲೂ ಎತ್ಕೊಂಡು ಆಟ ಆಡ್ತಿರ್ತಾನೆ ನಾನು ಈಗ ಅಡುಗೆ ಯೂಸ್ ಮಾಡುವಾಗೆಲ್ಲ ಬಂದು ನಿಂತ್ಕೊಂಡು ನೋಡ್ತಿರ್ತಾನೆ ಅವನು ಆಟ ಸಮಯ ನಿಂತ್ಕೊಂಡು ಏನೋ ಮಾಡ್ತಿದ್ದೀನಿ ಅನ್ಕೊಂಡೆ ನೋಡ್ಬೋದು ಎಷ್ಟು ಚೆನ್ನಾಗಿ ಆ ಚಪಾತಿ ಆ ತರ ಉಬ್ಬುತ್ತೆ ಅದು ನೀವು ತಿನ್ನ ಒತ್ಕೊಂಡ್ರೆ ಈ ತರ ಉಬ್ಬಿ ಬರುತ್ತೆ ತುಂಬಾ ಸಾಫ್ಟ್ ಇರುತ್ತೆ ತಿನ್ನುವಾಗ ಅದು ಸ್ವಲ್ಪ ಸಾಫ್ಟ್ ಟೆಕ್ಸ್ಚರ್ ಚೆನ್ನಾಗಿ ಅನ್ಸುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಚಪಾತಿನ ಚೆನ್ನಾಗಿ ಬೇಯಿಸಬೇಕು ಇಲ್ಲಾಂದ್ರೆ ಅದು ಹೊಟ್ಟೆನೋ ಬರ್ಸ್ಬಿಡುತ್ತೆ ಹಸಿಟ್ ಏನಾದರೂ ಈ ಉಜ್ಜಿರ್ತೀವಲ್ಲ ಅದೇನಾದರೂ ಚೆನ್ನಾಗಿ ಕುಕ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಚಪಾತಿ ಹೊಟ್ಟೆನೋ ಬಂದ್ಬಿಡುತ್ತೆ ಯಾರಿಗಾದ್ರೂ ಗಂಡ ಮಕ್ಕಳಿಗೆ ಯೂಶುವಲಿ ದೇಸೆ ಆ ತರ ಎಲ್ಲ ಮಾಡಬಾರ್ದು ಚೆನ್ನಾಗಿ ಬೇಯಿಸ್ಕೊಡ್ಬೇಕು ಅಂತ ಗಂಡ ಮಕ್ಕಳಿಗೆ ಅಂತಾರೆ ಇಟ್ ಇಸ್ ಫಾರ್ ಆಲ್ ಆಯ್ತಾ ಹೊಟ್ಟೆನೋ ಬಂದ್ಬಿಡುತ್ತೆ ಹೊಟ್ಟೆನೋ ಅಂತ ಅಂತಾರಲ್ಲ ಆ ತರ ಆಗಿರುತ್ತೆ ಸೊ ಚೆನ್ನಾಗಿ ಬೇಯಿಸಿ ಫಸ್ಟ್ ಚಪಾತಿ ಚೆನ್ನಾಗಿ ಬೆಂದ್ರೆ ಚೆನ್ನಾಗಿರುತ್ತೆ ನೈಟ್ ಟೈಮ್ ಚಪಾತಿ ಬೇಕಂದ್ರೆ ಚಪಾತಿ ಇಲ್ಲಾಂದ್ರೆ ಪುಲ್ಕ ಪುಲ್ಕ ಆಕ್ಚುಲಿ ಈಸಿ ಚಪಾತಿಗಿಂತ ಮತ್ತೆ ಚಪಾತಿದು ಡೋ ಏನ್ ಪ್ರಿಪೇರ್ ಮಾಡ್ತಿರಲ್ಲ ಆ ಡೋ ನಮ್ ಮಿಕ್ಸ್ ಮಾಡೋ ಇದರಲ್ಲೂ ಇರುತ್ತೆ ತೀರಾ ಗಟ್ಟಿ ಇರಬಾರ್ದು ಸಾಫ್ಟ್ ಇರಬಾರ್ದು ಮೀಡಿಯಂ ಅಲ್ಲಿ ಕಲಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ಬೋದಲ್ಲ ಈ ತರ ಯಾವ ತರ ಉಬ್ಬಿ ಉಬ್ಬಿ ಚೆನ್ನಾಗಿ ಬರ್ತಾ ಇದೆ ನಿಮ್ ಮನೇಲಿ ಏನಾದ್ರು ಒಂದ್ ವರ್ಷದ ಮಗು ಇಲ್ಲ 11 ತಿಂಗಳ ಮಗು ಇದೆ ಅಂದ್ರೆ ಚಪಾತಿನ ತಿನ್ಸ್ಬೇಕು ಅಂತ ಅನ್ಕೊಂಡಿದ್ರೆ ಚಪಾತಿನ ಹೆಂಗ್ ತಿನ್ಸ್ತೀರಾ ಅಂದ್ರೆ ಎಣ್ಣೆ ಹಾಕಕ್ ಹೋಗ್ಬೇಡಿ ಎಣ್ಣೆ ಆಗ್ಲಿ ತುಪ್ಪ ಆಗ್ಲಿ ಹಾಕಕ್ ಹೋಗ್ಬೇಡಿ ಜಸ್ಟ್ ಡ್ರೈ ಚಪಾತಿ ಮಾಡ್ಕೋಬಿಡಿ ಡ್ರೈ ಚಪಾತಿ ಮಾಡಿ ಹಾಲನ್ನ ಚೆನ್ನಾಗಿ ನೆನೆಯಕ್ ಬಿಡಿ ಬಿಸಿ ಹಾಲನ್ನ ಚೆನ್ನಾಗಿ ಹಾಲನ್ನ ತುಂಬಾ ಬಿಸಿ ಮಾಡ್ಕೊಂಡು ಆ ಬಿಸಿ ಹಾಲನ್ನ ಚಪಾತಿಗೆ ಹಾಕಿ ಅಂದ್ರೆ ಪೀಸ್ ಪೀಸ್ ಮಾಡ್ಬಿಟ್ಟು ಚಪಾತಿನ ಹಾಲಲ್ಲಿ ಮಿಕ್ಸ್ ಮಾಡಿ ಒಂದ್ ವರ್ಷವರೆಗೂ ಸಕ್ಕರೆ ಹಾಕಂಗಿಲ್ಲ ಜೇನುತುಪ್ಪ ಅದೆಲ್ಲ ಯೂಸ್ ಮಾಡಬಾರ್ದು ಒಂದ್ ವರ್ಷದವರೆಗೂ ಮಕ್ಕಳಿಗೆ ನೀವೇನ್ ಮಾಡ್ತೀರಾ ಅಂದ್ರೆ ಬಾಳೆಹಣ್ಣು ಇರುತ್ತಲ್ಲ ಹೆಂಗೂ ಫ್ರೂಟ್ಸ್ ನ ಸ್ಟಾರ್ಟ್ ಮಾಡಿರ್ತೀರಾ ಫ್ರೂಟ್ಸ್ ತಿನ್ಸಕ್ಕೆ ಮಕ್ಕಳಿಗೆ ಮಕ್ಕಳು ಇನ್ನು ಕೆಲವು ಮಕ್ಕಳು ಅದನ್ನ ಒಬ್ಬೊಬ್ರು ಹಲ್ ಬಂದಿರುತ್ತೆ ಕೆಲವು ಮಕ್ಕಳಿಗೆ ಇನ್ ಕೆಲವು ಮಕ್ಕಳು ಹಲ್ ಬಂದಿರಲ್ಲ ಸೊ ಒಬ್ಬೊಬ್ರು ಚೂ ಮಾಡ್ತಾರೆ ಹಿಂಗೆ ಚೂ ಅಂದ್ರೆ ನಮ್ ತರ ಚೂ ಮಾಡಲ್ಲ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಬಾಯಿ ಮೂವ್ಮೆಂಟ್ ಮಾಡ್ಕೊಂಡು ತಿಂತಾರೆ ಇನ್ ಕೆಲವು ಮಕ್ಕಳು ನುಂಗ್ಬಿಡ್ತಾರೆ ಡೈರೆಕ್ಟ್ ಆಗಿ ಎಸ್ಪೆಷಲಿ ನನ್ನ ಮಗ ಅಲ್ಲ ಈಗಲೂ ಅವ್ನು 2 ಇಯರ್ಸ್ ಅವ್ನಿಗೆ ಚೂ ಮಾಡಕ್ ಬರಲ್ಲ ಅವ್ನ್ ಏನೇ ಕೊಟ್ಟರು ಈ ಜಸ್ಟ್ ಫಾಲೋಸ್ ದ ಫುಡ್ಸ್ ಲೈಕ್ ದಟ್ ಅವ್ನ್ ನಂಗೆ ನುಂಗಿ ಇದ್ ಮಾಡ್ಬಿಡ್ತಾನೆ ಸೊ ನಾವು ಅವ್ನಿಗೆಲ್ಲ ಸ್ಮ್ಯಾಶ್ ಕೊಟ್ಟು ಈಗ್ಲೂ ಅವ್ನಿಗೆ ನಾವು ಸ್ಮ್ಯಾಶ್ ಮಾಡೇ ಕೊಡೋದು ಸೊ ಅಂತ ಮಕ್ಳಿಗೆ ನಾನು ಹೇಳೋದೇನು ಅಂದ್ರೆ ಬಿಸಿ ಹಾಲನ್ನ ಚಪಾತಿಗೆ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬಿಡಿ ಸಾಕಷ್ಟು ಹಾಲು ಹಾಕಿ ಹಾಲು ಹೋಗುತ್ತೆ ಹೊಟ್ಟೆಗೆ ಆಮೇಲೆ ಇದು ಚಪಾತಿನೂ ತಿನ್ಸ್ದಂಗೆ ಆಗುತ್ತೆ ಒನ್ ಟೈಮ್ ಮೀಲಿಂಗ್ ಆಗುತ್ತೆ ಅದೇ ತೀರಾ ದಪ್ಪ ಅಗಲ ಚಪಾತಿ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅವ್ರದ್ದೆಲ್ಲ ಹೊಟ್ಟೆ ಸಣ್ಣ ಹೊಟ್ಟೆ ಇರುತ್ತೆ ಸೊ ಅವ್ರ ಕೆಪಾಸಿಟಿ ಎಷ್ಟಿರುತ್ತೋ ಆ ಸೈಜ್ ಅಲ್ಲಿ ಚಪಾತಿ ಮಾಡ್ಕೊಂಡು ಹಾಲು ಮಿಕ್ಸ್ ಮಾಡ್ಕೊಂಡು ತಿನ್ಸಿ ಅದ್ರ ಜೊತೆಗೆ ಬೇಕಂದ್ರೆ ನೀವು ಇದು ಬನಾನ ಏನಿರುತ್ತಲ್ಲ ಬನಾನು ಆ ಚಪಾತಿ ಜೊತೆ ಮಿಕ್ಸ್ ಮಾಡ್ಕೊಬಿಟ್ರೆ ಅದು ಒಂಥರ ಸಾಫ್ಟ್ನೆಸ್ ಕೊಡುತ್ತೆ ಮತ್ತೆ ಫ್ಲೇವರ್ ಸಿಗುತ್ತೆ ಸ್ವಲ್ಪ ಸ್ವೀಟ್ ಈಗ ನೀವು ಸಕ್ಕರೆ ಹಾಕಂಗಿಲ್ವಲ್ಲ ಸೊ
ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ ಸೋ ಮಕ್ಕಳು ತಿನ್ಕೊಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಒನ್ ಟೈಮ್ ಮೀಲ್ ನೈಟ್ ಆಗಿರಬಹುದು ಅಥವಾ ಮಧ್ಯಾಹ್ನ ಆಗಿರಬಹುದು ಈ ತರ ಕೊಟ್ರೆ ಬೇಗನೆ ಆಗುತ್ತೆ ಬಾಳೆಹಣ್ಣು ಹೋಗುತ್ತೆ ಹಾಲು ಹೋಗುತ್ತೆ ಗುಡ್ ಫಾರ್ ಬೇಬೀಸ್ ಅಲ್ವಾ ಒಂದು ವರ್ಷವರೆಗೂ ಡೈರಿ ಹಾಲು ಕೊಡಂಗಿಲ್ಲ ಅಂತಾರೆ ಬಟ್ 11 ಮಂತ್ಸ್ ಆದ್ಮೇಲೆ ಯೂಶುವಲಿ ಒಬ್ಬೊಬ್ರು ಬೇಗನೆ 5 ಮಂತ್ಸ್ ಕೊಟ್ಟಿರ್ತಾರೆ ಇನ್ನು ಕೆಲವು ಇನ್ನು ಬೇಗ ಸ್ಟಾರ್ಟ್ ಮಾಡಿರ್ತಾರೆ ಸೋ ನಾನು ಅದಕ್ಕೆ 11 12 ಮಂತ್ಸ್ ಆದ್ಮೇಲೆ ಮಕ್ಕಳಿಗೆ ಹೇಳ್ತಾ ಇದ್ದೆ ಫಾರ್ಮುಲಾನಲ್ಲೆಲ್ಲ ಚಪಾತಿ ಮಿಕ್ಸ್ ಮಾಡಿ ತಿನ್ಸಕ್ಕೆ ಹೋಗಬೇಡಿ ಅದೆಲ್ಲ ಐ ಡೋಂಟ್ ಥಿಂಕ್ ಸೋ ಚೆನ್ನಾಗಿರುತ್ತೆ ಇಲ್ಲ ಮಕ್ಕಳು ಫುಲ್ಲು ಹಾಲು ಡೈರಿ ಹಾಲು ರಿಜೆಕ್ಟ್ ಮಾಡ್ತಾರೆ ಅದು ಸ್ಮೆಲ್ ಅಂದ್ರೆ ಆಗಲ್ಲ ಟೇಸ್ಟ್ ಅಂದ್ರೆ ಆಗಲ್ಲ ಅಂದ್ರೆ ಬನಾನಾ ಮಿಕ್ಸ್ ಮಾಡಿ ಅಂದಲ್ಲ ಅದೊಂದು ಇಲ್ಲ ಅಂದ್ರೆ ನೀವು ದಾಲ್ ಮಾಡಿರ್ತೀರಲ್ಲ ಪ್ಲೇನ್ ದಾಲ್ ಸೋ ಆ ವೈಸ್ ಮಕ್ಕಳಿಗೆ ದಾಲ್ ಎಲ್ಲ ಸ್ಟಾರ್ಟ್ ಮಾಡಿರ್ತೀರ ಅದೆಲ್ಲ ಪ್ರೋಟೀನ್ ರಿಚ್ ಫುಡ್ಸ್ ಅಲ್ವಾ ಸೋ ನೀವ್ ಏನ್ ಮಾಡ್ತೀರ ಅಂದ್ರೆ ಅದು ಜಾಸ್ತಿ ನೀರ್ ತರ ದಾಲ್ ಮಾಡ್ಕೊಂಡು ಆ ನೀರ್ ಮಾತ್ರ ಚಪಾತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡ ಮಕ್ಕಳು 3 ವರ್ಷ 4 ವರ್ಷ ಮಕ್ಕಳು ಇರ್ತಾರಲ್ಲ ಅವ್ರಿಗೆಲ್ಲ ಇದು ಚಪಾತಿ ರೋಲ್ಸ್ ಎಲ್ಲ ಮಾಡ್ಕೊಟ್ರೆ ಆ ರೋಲ್ಸ್ ಒಳಗಡೆ ವೆಜ್ಜೀಸ್ ನೆಲ್ಲ ಫಿಲ್ ಮಾಡ್ಕೊಟ್ರೆ ಅವ್ರಿಗೆ ಗೊತ್ತಾಗಲ್ಲ ಈಗ ಪನ್ನೀರ್ ಆಗಿರ್ಬೋದು ಪನ್ನೀರ್ ಇಸ್ ವೆರಿ ಗುಡ್ ಅಲ್ಲ ಪ್ರೋಟೀನ್ ರಿಚ್ ಫುಡ್ಸ್ ಅವೆಲ್ಲ ಪನ್ನೀರ್ ಆಗಿರ್ಬೋದು ವೆಜ್ಜೀಸ್ ಆಗಿರ್ಬೋದು ಅದೆಲ್ಲಾನು ರೋಲ್ ಒಳಗಡೆ ರೋಲ್ ಮಾಡ್ಕೊಟ್ರೆ ಅವ್ರಿಗೆ ಗೊತ್ತಾಗಲ್ಲ ಏನಿರುತ್ತೆ ಅಂತ ತಿನ್ಕೊಬಿಡ್ತಾರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಚಪಾತಿನ ವೆನ್ ಹಿ ವಾಸ್ ಆಲ್ಮೋಸ್ಟ್ 8 ಮಂತ್ಸ್ ಇದಾನೆ 7 ಅಂಡ್ ಹಾಫ್ 8 ಮಂತ್ಸ್ ಇದಾನೆ ಅನ್ನುವಾಗಲೇ ನಾನು ಚಪಾತಿ ಕೊಟ್ಟಿದ್ದೆ ನನ್ನ ಮಗನಿಗೆ ಅಂದ್ರೆ ಅವನ್ ಚೀವ್ ಮಾಡಕ್ ಬರ್ತಿರ್ಲಿಲ್ಲ ಅಂದ್ರೆ ಹಾಲು ಡೈರಿ ಹಾಲಲ್ಲೇ ಕೊಟ್ಟಿದ್ದೆ ನಾನು ಸ್ವಲ್ಪ ಸ್ವಲ್ಪನೆ ಇನಿಷಿಯಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಚಪಾತಿ ಅಂದ್ರೆ ಒಂದ್ ಚೂರೆ ಕೊಟ್ ನೋಡಿ ಯಾಕಂದ್ರೆ ಒಂದೊಂದ್ ಮಕ್ಳಿಗೆ ಹೊಟ್ಟೆ ಉಬ್ರಕ್ಕೆ ಆಗ್ಬಿಡತ್ತೆ ಅದನ್ನ ತಿಂದ್ಮೇಲೆ ಅದನ್ನ ರೆಸಿಸ್ಟ್ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಚಪಾತಿ ತುಂಬಾ ಹಾರ್ಡ್ ಫುಡ್ ಅಲ್ಲ ಆ ವಯಸ್ಸಿನ ಮಕ್ಳಿಗೆ ಅದು ರೆಸಿಸ್ಟೆನ್ಸ್ ಪವರ್ ಇರಲ್ಲ ಸೊ ನಾನು ನನ್ನ ಮಗನಿಗೆ ಸ್ಟಾರ್ಟ್ ಮಾಡಿದಾಗ ಒಂದ್ ಚೂರಲ್ಲೇ ಎನಿಥಿಂಗ್ ಅಲ್ವಾ 6 ಮಂತ್ಸ್ ಅಬೌವ್ ಮಕ್ಳಿಗೆ ಸಾಲಿಡ್ ಇಂಟ್ರೊಡ್ಯೂಸ್ ಮಾಡಿಸಿದಾಗ ಎಲ್ಲ ಸ್ವಲ್ಪ ಸ್ವಲ್ಪ ಅನ್ನೋದಲ್ಲೇ ಅಲ್ವಾ ಟೇಸ್ಟ್ ಮಾಡೋದು ಸೊ ಇದನ್ನು ಅಷ್ಟೇ ಚಪಾತಿನ ಒಂದ್ ಚಿಕ್ಕ ಪೀಸ್ ಅಲ್ಲೇನೆ ನೋಡಿ ಅವ್ರಿಗೆ ಹೊಟ್ಟೆಗೆ ಅದು ಅಡ್ಜಸ್ಟ್ ಆಗ್ತಾ ಇದೆಯೋ ಅಥವಾ ಅವರು ದೇ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಟ್ ಫುಡ್ ಅವ್ರಿಗೆ ಅದು ಡೈಜೆಷನ್ ಆಗ್ತಾ ಇಲ್ಲ ಅದೆಲ್ಲ ನೋಡ್ಕೊಂಡು ನೀವು ಚಪಾತಿ ಟ್ರೈ ಮಾಡಿ ಐ ವೋಂಟ್ ರೆಕಮೆಂಡ್ ಲೈಕ್ ನೀವು ಸ್ಟಾರ್ಟ್ ಮಾಡ್ಬಿಡಿ ಆ ಮಕ್ಳು ಅದನ್ನ ಅಕ್ಸೆಪ್ಟ್ ಮಾಡ್ಬಿಡ್ತಾರೆ ಅಂತ ಅಲ್ಲ ನೋಡಿ ನಿಮ್ ಮಗದು ಟಮ್ಮಿ ಹೇಗೆ ಡೈಜೆಷನ್ ಹೇಗಾಗುತ್ತೆ ಅದನ್ನ ನೋಡ್ಬೇಕು ಪುಡ್ಡಿಂಗ್ ಎಲ್ಲ ಇರುತ್ತಲ್ಲ ಅದೆಲ್ಲ ಮಾಡ್ಬೋದು ಅದನ್ನೆಲ್ಲ ಎಂಜಾಯ್ ಮಾಡ್ತಾರೆ ಚೆನ್ನಾಗಿರುತ್ತೆ ಪುಡ್ಡಿಂಗ್ ಅದಕ್ಕೆ ಇವನ್ ಫ್ರೂಟ್ಸ್ ಮಿಕ್ಸ್ ಮಾಡಿ ತಿನ್ಸ್ಬೋದು ಅದೆಲ್ಲ ಚೆನ್ನಾಗಿರುತ್ತೆ ಟ್ರೈ ಮಾಡ್ಬೋದು ಒಂದು ಸ್ನಾಕ್ ಟೈಮ್ಗೆ ಅದನ್ನ ಕೊಡ್ಬೋದು ಮಕ್ಳಿಗೆ ಈವನ್ 3 ವರ್ಷ 2 ವರ್ಷ ಅಂತ ಮಕ್ಳಿಗೂ ಕೊಡ್ಬೋದು ಅವೆಲ್ಲ ನ್ಯೂಟ್ರಿಷಿಯಸ್ ಫುಡ್ ಅಲ್ಲ ಚೆನ್ನಾಗಿರುತ್ತೆ ಫ್ರೂಟ್ಸ್ ಹಾಲು ಎಲ್ಲ ಮಿಕ್ಸ್ ಮಾಡಿ ಕೊಡೋ ಅಂತದ್ದು ಈಗ 1 ವರ್ಷ ಮೇಲ್ಪಟ್ಟ ಮಕ್ಳಿಗೆ ಜೇನುತುಪ್ಪ ಕೊಡ್ಬೋದು ಸೊ ಒಂದ್ ಏನಾಯ್ತು 1 ವರ್ಷ ಒಳಗಡೆ ಇರೋ ಮಕ್ಳು ಜೇನುತುಪ್ಪನ ರೆಕಮೆಂಡ್ ಮಾಡಲ್ಲ ಆಯ್ತಾ ಸೊ ಅದೆಲ್ಲ ಮಿಕ್ಸ್ ಮಾಡ್ಕೊಡ್ಬೋದು ಚೆನ್ನಾಗಿರುತ್ತೆ ಕೆಲವು ಮಕ್ಳು ಏನ್ ಕೊಟ್ರು ತಿನ್ಬಿಡ್ತಾರೆ ಇನ್ ಕೆಲವು ಮಕ್ಳು ಎಸ್ಪೆಷಲಿ ನನ್ ಮಗ ನಾನು ನೋಡ್ಬಿಟ್ಟಿದೀನಿ ಅವ್ನ್ ಏನ್ ಕೊಟ್ರು ತಿನ್ನಲ್ಲ ಸೊ 2 ಎಕ್ಸ್ಟ್ರೀಮ್ಸ್ ಅಲ್ಲಿ ಇರ್ತಾರೆ ಫಸ್ಸಿ ಈಟರ್ಸ್ ಇರ್ತಾರೆ ಈಗಲ್ಲಿ ವೇಟಿಂಗ್ ಈಟರ್ಸ್ ಇರ್ತಾರೆ ಸೊ ಒಂದು ಲಾಗ್ ಮಾಡೋಣ ಅನ್ಕೊಂಡಿದೀನಿ ನೋಡೋಣ ಎಸ್ಪೆಷಲಿ ಈ ತರ ಫಸ್ಸಿ ಈಟರ್ಸ್ ಇರ್ತಾರಲ್ಲ ತುಂಬಾನೇ ಏನಂತಾರೆ ತಿನ್ನಕ್ಕೆನೆ ತಿನ್ನದು ಅಂದ್ರೆ ಆಗಲ್ಲಲ್ಲ ಅಂತ ಮಕ್ಳಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಾನು ನನ್ ಮಗ ಹುಟ್ಟಿದಾಗ ಸಾಲಿಡ್ 6 ಮಂತ್ಸ್ ಆದ್ಮೇಲೆ ಸಾಲಿಡ್ ಇಂಟ್ರೊಡ್ಯೂಸ್ ಮಾಡಿ ಅಂದ್ಬಿಟ್ರು ಏನ್ ಇಂಟ್ರೊಡ್ಯೂಸ್ ಮಾಡೋದು ಗೊತ್ತಿಲ್ಲ ಏನ್ ತಿನ್ಸೋದು ಅಂತ ಗೊತ್ತಿಲ್ಲ ಅಂತ ಟೈಮ್ ತುಂಬಾ ಕಷ್ಟ ಪಟ್ಬಿಟ್ಟೆ ಏನ್ ತಿನ್ಸೋದು ಏನ್ ಮಾಡೋದು ಅಂತ ಸೊ ಐ ಥಾಟ್ ವಿಡಿಯೋ ಮಾಡೋಣ ಎಷ್ಟೊಂದೇನು ಗೊತ್ತಿರಲ್ಲ ಆಯ್ತಾ ನ್ಯೂ ಮಾಮ್ಸ್ ಏನ್ ಇರ್ತಾರಲ್ಲ ಅಂತ ಅವ್ರು ಗೊತ್ತೇ ಇರಲ್ಲ
ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಂತ ಫಸ್ಸಿ ಈಟರ್ಸ್ ಗೆ ಏನೇನು ಊಟ ಕೊಡಬಹುದು ಮೆಥಡ್ಸ್ ಅಂತೂ ಒಬ್ಬೊಬ್ಬರು ಮಕ್ಕಳು ಒಂದೊಂದು ತರ ಇರ್ತಾರೆ ಏನು ಫಾಲೋ ಮಾಡಬಹುದು ಅದು ನಿಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ಬರು ಮಕ್ಕಳು ಸುಮ್ಮನೆ ಕೂತ್ಕೊಂಡೆ ಮಾತಾಡ್ಸ್ತಾ ಮಾತಾಡ್ಸ್ತಾನೆ ಅವರಿಗೆ ತಿನ್ನಿಸ್ಬಿಡ್ಬೋದು ಇನ್ನು ಕೆಲವು ಮಕ್ಕಳು ಟಾಯ್ಸ್ ಕೊಟ್ಟು ತಿನ್ನಿಸ್ಬೋದು ಈಗಿನ ಟೆಕ್ನಾಲಜಿಯಲ್ಲಿ ಕೆಲವು ಮಕ್ಕಳು ಮೊಬೈಲೇ ಬೇಕು ನನ್ನ ಮಗನಿಗೆ ಒನ್ ಗುಡ್ ಥಿಂಗ್ ನಾವು ಮೊಬೈಲ್ ಕೊಡ್ತಾ ಇರಲಿಲ್ಲ ಆಯ್ತಾ ಕೆಲವು ಹಂಗೆ ಯಾಮಾರಿಸಿ ತಿನ್ನಿಸಕ್ಕೆ ಟ್ರೈ ಮಾಡ್ತಿದ್ದೆ ಬಟ್ ತಿಂತಾನೆ ಇರಲಿಲ್ಲ ಎಷ್ಟು ಕಷ್ಟಪಟ್ಟೆ ತಿಂತಾನೆ ಇರಲಿಲ್ಲ ಈಗಲೂ ತಿನ್ನಲ್ಲ ಅವನು ತಿಂತಾ ಇರಲಿಲ್ಲಲ್ಲ ಈಗಲೂ ಎರಡು ಕಾಲ ವರ್ಷ ಆಯ್ತು ಈಗಲೂ ತಿನ್ನಲ್ಲ ಆಯ್ತಾ ಎಷ್ಟು ಸಿಕ್ಕೋ 3 ಅವರ್ಸ್ ನ್ಯೂ ಮಾಮ್ ಅಲ್ಲ ಹೆಂಗೆ ಅಂತ ಗೊತ್ತಿರಲಿಲ್ಲ 3 ಅವರ್ಸ್ ಅಲ್ಲ ಕೂತ್ಕೊಂಡು ನನ್ನ ಮಗ ತಿಂತಾನಲ್ಲ ಅಂತಲ್ಲ ಫೋರ್ಸ್ ಮಾಡಿ ತಿನ್ನಿಸ್ತಾ ಇದೆ ಆಮೇಲೆ ಗೊತ್ತಾಯ್ತು 3 ಅವರ್ ಕೂತ್ರೂ ಪ್ರಯೋಜನ ಇಲ್ಲ ಅವರಿಗೆ ಹೊಟ್ಟೆ ಹಸ್ಕೊಂಡಿರೋನು ಬಟ್ ತಿಂತಾ ಇರಲಿಲ್ಲ ಅವರಿಗೆ ಫಸ್ಟ್ ಆಫ್ ಆಲ್ ತಿನ್ನೋ ಅಂತ ಒಂದು ಇದು ಮಾಡ್ಬೇಕು ಅವಾಗ ಕಲ್ಸಿದ್ರೆ ಯಾರೇ ಆದ್ರೂ 6 ಮಂತ್ಸ್ ಬೇಬಿ ಇರ್ತಿರಲ್ಲ 6 ಮಂತ್ಸ್ ಬೇಬಿ ಇರ್ತಾರಲ್ಲ ಅವರು ಫಸ್ಟ್ ಮಕ್ಕಳಿಗೆ ತಿನ್ಸೋದು ಒಂದು ಪ್ಯಾಟರ್ನ್ ಅಂತ ಒಂದು ಇದು ಮಾಡಿ ಒಂದು ನೀವು ಐ ಚೇರ್ ಅಲ್ಲಿ ಹಾಕ್ತಿರೋ ಅಥವಾ ನಿಮ್ ತೊಡೆ ಮೇಲೆ ಕೂರಿಸ್ಕೋತಿರೋ ಅಥವಾ ನಿಮ್ ಮುಂದೆಗಡೆ ಒಂದು ಪಿಲ್ಲೋ ಸಪೋರ್ಟ್ ಕೊಟ್ಟು ಕೂರಿಸ್ತಿರೋ ಹೆಂಗೋ ಅಲ್ಲಿ ಹೋಗ್ತಿದಂಗೆ ಆ ಮಗು ಅದು ಗೊತ್ತಾಗಬೇಕು ನಾನು ತಿನ್ನಕ್ಕೆ ಪ್ರಿಪೇರಿಂಗ್ ಮೀ ಫಾರ್ ಈಟಿಂಗ್ ಅಂತ ಗೊತ್ತಾಗಬೇಕು ಇನ್ನ ಒಂದು ಅದಕ್ಕೆ ಆದ ಆ ಬೌಲ್ಸ್ ಗ್ಲಾಸಸ್ ಎಲ್ಲ ಸ್ಪೆಸಿಫಿಕ್ ಆಗಿ ಇಡಿ ಅದನ್ನ ನೋಡಿದ್ರೆ ಅದಕ್ಕೆ ತಂದ್ರೆ ಓ ಈಗ ನಂದು ಈಟಿಂಗ್ ಟೈಮ್ ಅಂತ ಅದು ಗೊತ್ತಾಗಬೇಕು ಅದೆಲ್ಲ ಮಾಡಬೇಕು ನಾನು ನನಗೆ ಅವಾಗ ಗೊತ್ತಿರಲಿಲ್ಲ ಸುಮ್ಮನೆ ರ್ಯಾಂಡಮ್ ಕೂರ್ತಿದೆ ತಿನ್ನಿಸ್ತಾ ಇದೆ ಹೆಂಗಂದ್ರೆ ಆಮೇಲೆ ಐ ಚೇರ್ ಮೇಲೆಲ್ಲ ಟ್ರೈ ಮಾಡಿದೆ ಅವನಿಗೆ ಐ ಚೇರ್ ಅದು ಹೊಸದು ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ಅದೆಲ್ಲ ತುಂಬಾ ಪ್ರಾಬ್ಲಮ್ಸ್ ಆಯ್ತು ಸೊ ಈಟಿಂಗ್ ಪ್ಯಾಟರ್ನ್ ಐ ವುಡ್ ಸೇ ಒಂದೇ ಈಟಿಂಗ್ ಪ್ಯಾಟರ್ನ್ ಇಡಿ ಮಗುಗೆ ಅಂದ್ರೆ ಐ ಚೇರ್ ಅಂದ್ರೆ ಐ ಚೇರ್ ಅಲ್ಲೇ ಕೂರಿಸಿ ಮಾಡ್ಸೋ ತರ ಇದು ಮಾಡ್ಬಿಡಿ ಅದೊಂದು ಸ್ವಲ್ಪ ಫ್ಲೆಕ್ಸಿಬಲ್ ಇರಲಿ ಯಾಕಂದ್ರೆ ಈಗ ನೀವು ಎಲ್ಲಾದ್ರೂ ಹೊರಗಡೆ ಹೋಗ್ತೀರಾ ಐ ಚೇರ್ನ ಎತ್ಕೊಂಡು ಎಲ್ಲ ಕಡೆ ಹೋಗಕ್ಕಾಗಲ್ಲ ಆಯ್ತಾ ಅದೆಲ್ಲ ಪ್ರಾಬ್ಲಮ್ ಆಗಿತ್ತು ನನ್ನ ಮಗನಿಗೆ ಸೊ ಅವನಿಗೆ ಐ ಚೇರ್ ಅಲ್ಲೇ ಕೂರಿಸಿ ತಿನ್ಸ್ಬೇಕಿತ್ತು ಇಲ್ಲಾಂದ್ರೆ ತಿಂತಾ ಇರ್ಲಿಲ್ಲ ತುಂಬಾ ಅಂದ್ರೆ ತುಂಬಾ ಚಾಲೆಂಜಸ್ ಆಯ್ತು ಈಗಲೂ ಅಷ್ಟೇ ಅವನು ಇವಾಗ ಐ ಚೇರ್ನ ಬಿಡಿಸ್ಬಿಟ್ವಿ ಆಮೇಲೆ ಯಾವಾಗ ನಮ್ಗೆ ಚಾಲೆಂಜಸ್ ಎಲ್ಲ ಆಯ್ತಲ್ಲ ಐ ಚೇರ್ನ ಸ್ಟಾಪ್ ಮಾಡ್ಬಿಟ್ವಿ ಅದಾದ್ಮೇಲೆ ಅವನು ಈಗ ಐ ಚೇರ್ ಅಲ್ಲಿ ಕೂರೋದೇ ಇಲ್ಲ ಸೊ ಹೆಂಗಂದ್ರೆ ಮಕ್ಕಳಿಗೆ ಒಂದು ಪ್ರಾಕ್ಟೀಸ್ ಮಾಡಿಸ್ಬಿಟ್ರೆ ಓ ದಿಸ್ ಇಸ್ ದ ಒನ್ ಐ ಹ್ಯಾವ್ ಟು ಫಾಲೋ ಅನ್ನೋತರ ಅವರು ಮಾಡ್ಕೊಬಿಡ್ತಾರೆ ಸೊ ಅವ್ರನ್ನ ಎಷ್ಟು ನಾವು ಫ್ಲೆಕ್ಸಿಬಲ್ ಇರ್ತೀವಲ್ಲ ಅಷ್ಟು ನಮ್ಗೆ ಒಳ್ಳೇದು ನಮ್ಗೆ ತುಂಬಾ ಯೂಸ್ ಆಗುತ್ತೆ ಇಲ್ಲಾಂದ್ರೆ ನಮಗ್ ತುಂಬಾನೇ ತೊಂದರೆ ಕೊಟ್ಬಿಡ್ತಾರೆ ನಾನ್ ಇವನ್ ವಿಷಯದಲ್ಲಂತೂ ಸಿಕ್ಕಾಪಟ್ಟೆ ಕಷ್ಟ ಪಟ್ಬಿಟ್ಟಿದೀನಿ ಎಲ್ಲಾನು ಏನಂತಾರೆ ಎವ್ರಿಥಿಂಗ್ ವಾಸ್ ನ್ಯೂ ಫಾರ್ ಮೀ ಫಾರ್ ಹಿಮ್ ಫಾರ್ ಎಲ್ಲ ನಾವೇನ್ ಮಾಡಿದ್ರು ಅದು ಒಂಥರ ಅವ್ರ ಮೇಲೆ ನಾನು ಎಲ್ಲಾನು ಏನು ಟ್ರಯಲ್ ಮಾಡ್ತಿದ್ದೆ ಅನ್ನೋಂಗೆ ಆಗ ಹೋಗಿತ್ತು ಎಲ್ಲ ಫೇಲ್ಯೂರೇ ಆಗ್ತಿತ್ತು ಯಾಕಂದ್ರೆ ಅವನ್ ಅಕ್ಸೆಪ್ಟ್ ಮಾಡಕ್ ರೆಡಿ ಇರಲಿಲ್ಲ ನಾನು ಏನ್ ಮಾಡಿದ್ರು ನಾನು ಯಾವ ಆಪ್ಷನ್ಸ್ ಹುಡ್ಕಿದ್ರು ಅವ್ನು ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ ಒಂಥರ ಹೆಂಗ್ ಅನ್ಬೋದು ತುಂಬಾ ರಿಜಿಡ್ ಇದ್ದ ಇವನು ಎಲ್ಲ ವಿಷಯದಲ್ಲಿ ನಾನು ಡಾಕ್ಟರ್ಸ್ ಹತ್ರ ನನ್ ಕಂಪ್ಲೇಂಟ್ ಇರ್ತಿದೆ ಅದ್ರ ನನ್ ಮಗ ತಿಂತಾ ಇಲ್ಲ ನನ್ಗೆ ಅಷ್ಟೇ ಅಲ್ಲ ಈಗ ನ್ಯೂ ಬೇಬೀಸ್ ಯಾರಿರ್ತಾರಲ್ಲ ನ್ಯೂ ಮಾಮ್ಸ್ ಯಾರಿರ್ತಾರಲ್ಲ ಸೊ ಎರಡನೇ ಮಗು ಇದ್ರೆ ಅವ್ರಿಗೆ ಗೊತ್ತಿರುತ್ತೆ ಮಗುದು ಹ್ಯಾಬಿಟ್ಸ್ ಹೇಗಿರುತ್ತೆ ಅಂತ ಫಸ್ಟ್ನೇ ಮಗು ವಿಷಯದಲ್ಲಿ ಎಲ್ಲಾ ತಾಯಿಯಂದಿರಿಗೆ ಫಸ್ಟ್ ಬರೋ ಅಂತ ಕ್ವೆಶನ್ ಏನು ನನ್ ಮಗ ತಿಂತಾ ಇಲ್ಲ ನನ್ ಮಗನ್ ವೇಟ್ ಗೇನ್ ಆಗ್ತಾ ಇಲ್ಲ ಏನ್ ಊಟ ಕೊಡೋದು ಏನ್ ಮಾಡೋದು ನನ್ ಮಗ ಇಷ್ಟೊತ್ತು ಕೊಡ್ತೇನೆ ಲಕ್ಕಿ ಕೆಲವು ಮಕ್ಕಳು ಹಂಗಿರಲ್ಲ ಬೇಗ ತಿಂದು ಮುಗಿಸ್ಬಿಡ್ತಾರೆ ಆದ್ರೆ ಇನ್ನ ಕೆಲವ್ರು ಇಂಥವ್ರು ಇರ್ತಾರಲ್ಲ ತುಂಬಾನೇ ಕಷ್ಟ ಇರುತ್ತೆ ಚಪಾತಿ ಆಯ್ತು ತೋರಿಸ್ತೀನಿ ನೋಡಿ ಚಪಾತಿ ಆಗಿದೆ ನಾನು ಆಡ್ ಬಾಕ್ಸ್ ಅಲ್ಲಿ ಈ ಚಿಕ್ಕ ಆಡ್ ಬಾಕ್ಸ್ ಅಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ನ ಸುತ್ತಬಿಟ್ಟು ಕ್ಲೋಸ್ ಮಾಡ್ಬಿಡ್ತೀನಿ ಮೈ ಚಪಾತಿ ಇಸ್ ರೆಡಿ ಇದನ್ನ ನಾನೀಗ ಗ್ರೇವಿ ಪ್ರಿಪೇರ್ ಮಾಡ್ಬೇಕು ಬನ್ನಿ ಬೇಗ 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 ಮಾಡ್ಬಿಡೋಣ ನಾನು ಇಲ್ಲಿ ಚಪಾತಿಗೆ ಕಡಲೆಕಾಳು ಬಟಾಣಿನ ಓವರ್ ನೈಟ್ ನೆನ್ಸಿದ್ದೆ ಅಂದ್ರೆ ನೈಟ್ ನೆನ್ಸ್ಬೇಕು ನಾನು ನೈಟ್ ಡಿನ್ನರ್ ಮಾಡ್ತಿರೋದ್ರಿಂದ ಬೆಳಗ್ಗೆ ನೆನ್ಸಿಟ್ಟಿದ್ದೆ ಇದ್ರ ಜೊತೆ ತರಕಾರಿಗಳನ್ನೆಲ್ಲ ಹಾಕಿ ಮಸಾಲೆ ಕುರ್ಮ ತರ ಮಾಡ್ತೀನಿ ಚಪಾತಿಗಾಗುತ್ತೆ ರೈಸ್ಗೂ ಆಗುತ್ತೆ ಸೊ ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ನಾನಿಲ್ಲಿ ಇಲ್ಲಿ ನನ್ನ ಮಗನ ಊಟ ರೆಡಿ ಆಗ್ತಾ ಇದೆ ಸೊ ಇಲ್ಲಿ ನಮ್ಮ ಅಡುಗೆ
ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದ ಕಡೆ ನಾನು ಫ್ರೈ ಮಾಡ್ಕೊಳ್ಳಕ್ಕೆ ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕೊಳ್ತಾ ಇದೀನಿ. ಎಣ್ಣೆ ಒಂದು 2 ಸ್ಪೂನ್ ಹಾಕಿದ್ರೂ ಸಾಕು. ಎಣ್ಣೆ ಕಾದ್ಮೇಲೆ ಚಕ್ಕೆ ಲವಂಗ ಹಾಕೊಳ್ತಾ ಇದೀನಿ. ಆ ಚಕ್ಕೆ ಒಂದು ಅರ್ಧ ಇಂಚ್ ಆದ್ರೆ ಸಾಕು. ಲವಂಗ ಒಂದು 5 ರಿಂದ 6 ಕಾಳು ಆದ್ರೆ ಸಾಕು. ಒಂದು ದಪ್ಪಿರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ಶುಂಠಿ 1 ಇಂಚ್ ಹಾಕೊಳ್ತೀನಿ. ನಾನು ಬೆಳ್ಳುಳ್ಳಿ ಹಾಕಕ್ಕೆ ಹೋಗಲ್ಲ. ಕೊತ್ತಂಬರಿ ಒಂದು ಅರ್ಧ ಇಡಿ ಅಷ್ಟು ಹಾಕ್ತೀನಿ. ಪುದೀನ ಒಂದು ಸ್ವಲ್ಪ ಇಷ್ಟಷ್ಟೇ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಕಾಳು ಏನು ನೆನೆ ಹಾಕಿದೀನಲ್ಲ ಅದನ್ನು ಒಂಚೂರು ಹಾಕೊಂಡು ಇದೆಲ್ಲ ನಾನು ರುಬ್ಬೋದಕ್ಕೆ ಫ್ರೈ ಮಾಡ್ಕೊಳ್ತಿರೋದು ಅದನ್ನ ಸ್ವಲ್ಪ ರುಬ್ಕೊಳ್ತೀನಿ. ಒಂದು ಸ್ಪೂನ್ ಅಷ್ಟು ಕಾಳು ಹಾಕೊಳ್ತೀನಿ ಅಷ್ಟೇ. ಕಡಲೆಕಾಳು ಬಟಾಣಿ ಎರಡು ಸೇರಿಸಿ ಒಂದು ಸ್ಪೂನ್ ಅಷ್ಟಾದ್ರೆ ಸಾಕು. ಇಷ್ಟು ಫ್ರೈ ಆದ್ರೆ ಸಾಕು. ಇದು ಹಾಗೆ ಆರದ ಮೇಲೆ ರುಬ್ಕೊಂಡು ಬರೋಣ. ಈಗ ನಾನು ರುಬ್ಬೋದಕ್ಕೆ ಇಷ್ಟು ಕಾಯಿ ತಗೊಂಡಿದ್ದೀನಿ. ಒಂದು ಇಷ್ಟೇ ಕಾಲ್ ಕಪ್ಗಿಂತ ಕಡಿಮೆ ಇರುತ್ತೆ ಅಷ್ಟು ಕಾಯಿ ತಗೊಂಡಿದ್ದೀನಿ. ಒಂದು ದಪ್ಪ ಟೊಮೆಟೊ ತಗೊಳ್ತಾ ಇದೀನಿ. ಇಲ್ಲ ಅಂದ್ರೆ ಸಣ್ಣದಿದ್ರೆ ಒಂದೂವರೆ ಸಾಕು. ನಾನು ಒಂದು ದಪ್ಪದು ಟೊಮೆಟೊ ಹಾಕೊಳ್ತಿದ್ದೀನಿ. ಕಡಲೆ ಒಂದಿಷ್ಟು ಒಂದು 3 ಸ್ಪೂನ್ ಅಷ್ಟು ಹಾಕೊಳ್ತಿದ್ದೀನಿ. ಟೊಮೆಟೊ ದಪ್ಪದಿದ್ರೆ ಒಂದು ಸಣ್ಣದಿದ್ರೆ ಒಂದೂವರೆ ಅಷ್ಟು ಹಾಕೊಂಡಿದ್ದೀನಿ. ಕಡಲೆ ಒಂದೆರಡರಿಂದ 3 ಸ್ಪೂನು. ಮತ್ತೆ ಕಾಯಿ ಚೂರು, ಕಾಯಿ ಚೂರು ಒಂದು ಕಾಲ್ ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಇಷ್ಟು ಹಾಕೊಂಡು ಇದ್ರ ಜೊತೆಯಲ್ಲಿ ನಾನೇನು ಫ್ರೈ ಮಾಡ್ಕೊಂಡಿದ್ದೆನಲ್ಲ ಐಟಮ್ಸ್ ಮಿಕ್ಸ್ ಮಾಡ್ಕೊಂಡು ರುಬ್ಕೊಳ್ತೀನಿ. ಅದ್ರ ಜೊತೆಗೇನೆ ನಾನು ಕೋರಿಯಂಡರ್ ಪೌಡರ್, ಚಿಲ್ಲಿ ಪೌಡರ್ ಮತ್ತೆ ಸಾಂಬಾರ್ ಪೌಡರ್ ಕೂಡ ಹಾಕೊಳ್ತೀನಿ. ಕೋರಿಯಂಡರ್ ಪೌಡರ್ ಒಂದು 1/4 ಸ್ಪೂನ್ ಅಷ್ಟು, 1/4ರಿಂದ 1 ಸ್ಪೂನ್ ನೋಡಿ ಹಾಕೊಳ್ಳಿ. ನಾನೆಲ್ಲಾನು ಗಾಜಿನ ಬಾಟ್ಲೆ ಯೂಸ್ ಮಾಡ್ತೀನಿ. ನೋಡಕ್ಕೂ ಚೆನ್ನಾಗಿರುತ್ತೆ. ಗುಡ್ ಫಾರ್ ಹೆಲ್ತ್ ಅಂತಾರಲ್ಲ, ಟು ಅವಾಯ್ಡ್ ಪ್ಲಾಸ್ಟಿಕ್. ಅವಾಯ್ಡ್ ಪ್ಲಾಸ್ಟಿಕ್ ಅಂದ್ರೆ ನಾನು ಪ್ಲಾಸ್ಟಿಕ್ ಯೂಸ್ ಮಾಡ್ತೀನಿ ಜಾಸ್ತಿ ಇಲ್ಲ. ಸಾಂಬಾರ್ ಪೌಡರ್ ಹಾಕೊಳ್ತೀನಿ ಒಂದೆರಡು ಸ್ಪೂನು. ಒಂದರಿಂದ 1/4 ಸ್ಪೂನ್ ಹಾಕೊಳ್ತೀನಿ. ಸ್ವಲ್ಪ ನೀರ್ ಹಾಕೊಂಡು ಇದನ್ನ ರುಬ್ಕೊಂಡು ಬರ್ತೀನಿ. ಸೊ ಈಗ ರುಬ್ಕೊಂಡಿದೀನಿ ಪೇಸ್ಟ್ ನ. ನೀವು ಅರಿಶಿನ ಬೇಕಾದ್ರೆ ಇದ್ರ ಜೊತೆಗೆ ಹಾಕೊಳ್ಬಹುದು, ಇಲ್ಲ ಅಂದ್ರೆ ಮಾಡ್ತಿರ್ತೀನಲ್ಲ ತೋರಿಸ್ತೀನಿ ಅವಾಗ ಹಾಕೊಳ್ಳಿ. ನಾನು ಅರಿಶಿನ ಇವಾಗ ಹಾಕೊಂಡಿಲ್ಲ, ತೋರಿಸ್ತೀನಿ ಅವಾಗ ಹಾಕ್ತೀನಿ ಅಂತ. ಈ ತರ ನುಣ್ಣು ಪೇಸ್ಟ್ ಮಾಡ್ಕೊಳ್ಳಿ ನೀರ್ ಹಾಕೊಂಡು. ಜಾಸ್ತಿ ನೀರು ಹಾಕಕ್ ಹೋಗ್ಬೇಡಿ. ನಾನು ಚೂರಿ ಚೂರು ನೀರ್ ಹಾಕೊಂಡೆ. ಬನ್ನಿ ಏನ್ ಮಾಡೋದು ಅಂತ ನೋಡೋಣ. ನಾನು ಏನ್ ಫ್ರೈ ಮಾಡಕ್ ಯೂಸ್ ಮಾಡಿದ್ನಲ್ಲ ಅದೇ ಕುಕ್ಕರ್ ಅಲ್ಲಿನೇ ಸಾಂಬಾರ್ ಮಾಡ್ಕೊಳ್ತೀನಿ, ಅದೇ ಕುರ್ಮಾ ಮಾಡ್ಕೊಳ್ತೀನಿ. ರೆಡಿ ಆಗ್ಲೇ ನಾವು 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದಲ್ಲ ಅದಕ್ಕೊಂದ್ ಸ್ವಲ್ಪ ಎಣ್ಣೆ ಇತ್ತು, ಅದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ.
ಎಣ್ಣೆ ಚೆನ್ನಾಗಿ ಕಾಯಿಸಿ ಸಾಸಿವೆ 1 ಸ್ಪೂನ್ ಅಷ್ಟು ಹಾಕೊಳ್ತೀನಿ ಒಂದೂವರೆ ಈರುಳ್ಳಿ ಅಂತ ತಗೊಂಡಿದ್ನಲ್ಲ ಅದರ ಒಂದು ಈರುಳ್ಳಿ ಮಿಕ್ಸ್ ಮಾಡಿದೆ ಒಗ್ಗರಣೆಗೆ ಹಾಕಣ ಅಂತ ಆ ಈರುಳ್ಳಿ ಮತ್ತೆ ಒಂದು ಸ್ವಲ್ಪ ಕರಿಬೇವನ್ನು ಒಗ್ಗರಣೆಗೆ ಹಾಕೊಳ್ತೀನಿ ಕಾಳು ಹಾಕೊಳ್ತೀನಿ ಕಡಲೆಕಾಳು ಬಟಾಣಿ ಎರಡು ತಗೊಂಡಿದ್ದೀನಿ ಬೀನ್ಸ್ ಸ್ವಲ್ಪ ತಗೊಂಡಿದ್ದೀನಿ ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ಅದನ್ನ ಈಗ ಎಣ್ಣೆಗೆ ಹುರ್ಕೊಳ್ಳೋಕೆ ಹಾಕೊಳ್ತೀನಿ ಈಗ ತರಕಾರಿ ಕಾಳಲ್ಲ ಹಾಕಿದಿನಲ್ಲ ಸ್ವಲ್ಪ salt ಹಾಕೊಳ್ತೀನಿ ಅದಕ್ಕೆ ಚೆನ್ನಾಗಿ ಹಿಡಿಬೇಕು ಅಂತ ಮಸಾಲೆ ಏನು ರುಬ್ಕೊಂಡಿದ್ನಲ್ಲ ಅದನ್ನ ಈಗ ಆಡ್ ಮಾಡ್ಕೊಳ್ತಾ ಇದೀನಿ ಆ ಮಸಾಲೆ ಎಲ್ಲಾ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದೀನಿ मिक्स अरशिण आगे हकड़े आगे हाक्रे सरी नान वन फोर्थ ऑफ टी स्पून हकड़ी अरशिण हमें थिकनेस एस्टु कन्सिसटेन्सी नोडक ನಾನು ಚಪಾತಿ ಮಾಡೋದಿಲ್ಲ ಒಂದು ಸ್ವಲ್ಪ ಮೀಡಿಯಂ ಆಗಿ ಕನ್ಸಿಸ್ಟೆನ್ಸಿ ಇಟ್ಕೊಳ್ತೀನಿ ತೀರಾ ತೆಳ್ಳಗೂ ಇಲ್ಲ ಗಟ್ಟಿಯಾಗೂ ಇಲ್ಲ ಕೊನೆಯದಾಗಿ ನಾನು ಎರಡು ಬದನೆಕಾಯಿ ಕಟ್ ಮಾಡ್ಕೊಳ್ತೀನಿ ಸಣ್ಣ ಬದನೆಕಾಯಿ ಎರಡು ಉಪ್ಪು ಖಾರ ನೀರು ಎಲ್ಲಾನು ನೋಡಿ ಸರಿಯಾಗಿ ಅದವಾಗಿ ಹಾಕೊಳ್ಳಿ ಏನಾದರೂ ಚೇಂಜ್ ಬೇಕು ಅಂದ್ರೆ ಇಲ್ಲೇ ಚೇಂಜ್ ಮಾಡ್ಕೊಳ್ಳಿ ಮಾಡ್ಕೊಬಿಡಿ ಲಿಡ್ ಹಾಕ್ಬಿಟ್ಟು ವಿಸಿಲ್ ಕೂಗಿಸ್ಕೊಳ್ತೀನಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಈಗ ಒಂದು ಮೂರು ವಿಸಿಲ್ ಕೂಗಿಸ್ಕೊಂಡು ಬರೋಣ हेलो फ्रेंड्स आयतु सांबार रेडी इत्तु वडे रेडी माड़ी वडे नो हाकोंडे अंद्रे अदु रेसिपीना लॉगल आद्रे तोरिस्तीनि इल्ल नेक्स्ट लॉगल तोरिस्तीनि बन्नी नन्न डिनर प्लेट ना नोडकोंडु बरोण एनु अंत सो इदु नान हेळिदनल्ल तरकारी ಕಡಲೆಕಾಳು ಕಡಲೆಕಾಳು ಬಟಾಣಿ ಎಲ್ಲ ಹಾಕಿಬಿಟ್ಟು ಕುರ್ಮಾ ತರ ಮಾಡಿದೆ ಅದು ನೀವು ಇದನ್ನ ಬೇಕಾದ ಸಾರ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಬಹುದು ನಾನು ಚಪಾತಿಗಂತ ಒಂದು ಸ್ವಲ್ಪ ಮೀಡಿಯಂ ಅಲ್ಲೇ ಇಟ್ಕೊಂಡಿದ್ದೀನಿ ಚಪಾತಿ ವಡೆ ಹಾಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ರೈಸ್ ತಗೊಂಡಿದ್ದೀನಿ ಕರ್ಡ್ಗೆ ಸೊ ದಿಸ್ ಈಸ್ ಮೈ ಡಿನ್ನರ್ ಪ್ಲೇಟ್ ಫಾರ್ ಟುಡೇ ನೀವು ಈ ಸಾಂಬಾರ್ ಮಾಡಿ ಕುರ್ಮಾ ಸಾಂಬಾರ್ ವಾಟ್ ಎವರ್ ಯು ಕಾಲ್ ಮಾಡಿ ಚೆನ್ನಾಗಿ ಬಂದಿದೆ ರೆಸಿಪಿ ಮಾಡ್ಬಿಟ್ಟು ಹೇಗೆ ಬಂದಿದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ ಈ ಲಾಗ್ ಇನ್ ಕೇಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೋ ದಟ್ ಯು ಕ್ಯಾನ್ ವಾಚ್ ಮೈ ವಿಡಿಯೋಸ್ ಅಂತ ಹೇಳ್ತಾ ನಾನು ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ ಸಿ ಯು ಇನ್ ಮೈ ನೆಕ್ಸ್ಟ್ ಲಾಗ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್.